ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರು ಹೇಮಾವತಿ ನಾಲಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕೆಂದು ಸಂಸದ ಜಿಎಸ್ ಬಸವರಾಜು ಒತ್ತಾಯಿಸಿದ್ದಾರೆ. ತುಮಕೂರು ನಾಲಾ ಕಾಲುವೆಯಲ್ಲಿ ಮರ ಗಿಡ ಬೆಳೆದಿರುವುದು ಮಣ್ಣು ತುಂಬಿರುವುದನ್ನ ಸ್ವಚ್ಛ ಮಾಡಿ ಸರಾಗವಾಗಿ ನೀರು ಹರಿಯಲು 16 ಕೋಟಿ ವೆಚ್ಚದ ಕಾಮಗಾರಿ ಮಾಡಲು ಕಾವೇರಿ ನೀರಾವರಿ ನಿಗಮ ಮುಂದಾಗಿದ್ದು, ಯಾವ ಕಿಲೋಮೀಟರ್ನಲ್ಲಿ ಎಷ್ಟು ರುಗಳ ಕಾಮಗಾರಿ ಮಾಡಲಾಗಿದೆ ಎಂಬ ಬಗ್ಗೆ ನಾಮಫಲಕ ಹಾಕಬೇಕು, ಮಣ್ಣು ಕೆರೆದು ಬಿಲ್ ಮಾಡುವ ಸಂಸ್ಕೃತಿ ಇತಿಹಾಸ ಮಾಡಬೇಕೆಂದು ಸಂಸದ ಜಿಎಸ್ ಬಸವರಾಜು ಹೇಳಿದರು. ಹೇಮಾವತಿ ಯೋಜನೆಯ ತುಮಕೂರು ಶಾಖಾ ನಾಲಾ ಸರಪಳಿ 0.00 ಕಿಲೋಮೀಟರ್ನಿಂದ 70 ಕಿಲೋಮೀಟರ್ ವರೆಗೆ ಹಾಗೂ ವೈನಾಲಯ ಸರಪಳಿ 15.777 ಕಿಲೋಮೀಟರ್ನಿಂದ 21.175 ಕಿಲೋಮೀಟರ್ ವರೆಗೆ ರಿಮಾಡಲಿಂಗ್ ಮಾಡುವ ಮೂಲಕ ಕಾಮಗಾರಿಗೆ 475 ಕೋಟಿ ಯೋಜನೆ ಮತ್ತು ಹೇಮಾವತಿ ಯೋಜನೆಯ ತುಮಕೂರು ಶಾಖಾ ನಾಲಾ ಸರಪಳಿ 70.00 ಕಿಲೋಮೀಟರ್ನಿಂದ 165 ಕಿಲೋಮೀಟರ್ ವರೆಗೆ ಸಂಪರ್ಕ ಕಲ್ಪಿಸುವ ಎಕ್ಸ್ಪ್ರೆಸ್ ಲಿಂಕಿಂಗ್ ಪೈಪ್ಲೈನ್ ಕಾಮಗಾರಿಗೆ 614 ಕೋಟಿ ಸೇರಿದಂತೆ 1080 ಕೋಟಿ ಖರ್ಚು ಮಾಡಿ ನೇರವಾಗಿ ಮಾಗಡಿ ತಾಲೂಕಿಗೆ ನೀರು ಕೊಂಡೊಯ್ಯುವ ಯೋಜನೆಯನ್ನು ಕೂಡಲೇ ರದ್ದುಗೊಳಿಸಿ ಇಲ್ಲದಿದ್ದಲೇ ಜಿಲ್ಲೆಯ ಜನತೆ ಬೀದಿಗಿಡಿಯಲಿದ್ದಾರೆ ಎಂದು ಬಸವರಾಜು ಎಚ್ಚರಿಸಿದರು. ಈ ವರ್ಷದ ಮುಂಗಡ ಪತ್ರದಲ್ಲಿ 200 ಕೋಟಿ ಅನುದಾನವನ್ನು ಸಹ ಮೀಸಲಿಡಲಾಗಿದೆ. ಈ ಅನುದಾನವನ್ನು ಕಾಲುವೆಯ ದುರಸ್ತಿಗೆ ಬಳಸಲು ಡಿಪಿಆರ್ ಮಾಡುವುದನ್ನು ಕೂಡಲೇ ನಿಲ್ಲಿಸಿ ತುಮಕೂರು ಶಾಖಾ ನಾಲೆಯನ್ನು ರಿಮಾಡಲಿಂಗ್ ಮಾಡಲು ಮತ್ತು ಹೆಚ್ಚುವರಿ ಸಾಮರ್ಥ್ಯಕ್ಕೆ ವಿಸ್ತರಿಸಲು ಯೋಜನೆಯನ್ನು ರೂಪಿಸಿ ಪ್ರವಾಹ ಸಂದರ್ಭದಲ್ಲಿ ನೀರನ್ನು ಸಂಗ್ರಹಿಸಲು ಮತ್ತು ಕೂಡಲೇ ಮಾಗಡಿಗೆ ರೂಪಿಸುವ ಯೋಜನೆಗೂ ಇದೇ ಕಾಲುವೆಯ ಮೂಲಕ ನೀರು ತೆಗೆದುಕೊಂಡು ಹೋಗಲು ಈಗಿರುವ ಸಾಮರ್ಥ್ಯ 1445 ಕ್ಯೂಸೆಕ್ಸ್ನಿಂದ 2500 ಅಥವಾ 4000 ಕ್ಯೂಸೆಕ್ಸ್ಗೆ ಹೆಚ್ಚಿಸಲೇಬೇಕೆಂದರು. ನಾಲಾ ಸಾಮರ್ಥ್ಯದ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು. ಹೇಮಾವತಿ ಪ್ರವಾಹ ಸಂದರ್ಭದಲ್ಲಿ ಹೇಮಾವತಿ ಹಿನ್ನೀರಿನ ತುಮಕೂರು ನಾಲಾವರೆಗೂ ಇನ್ನೊಂದು ಪ್ರವಾಹ ಕಾಲುವೆ ನಿರ್ಮಿಸಿ ತುಮಕೂರು ನಾಲೆಗೆ ಲಿಂಕ್ ಮಾಡಬೇಕೋ ಅಥವಾ ಹೇಮಾವತಿ ಫ್ಲಡ್ ಫ್ಲೋ ಕೆನಾಲ್ಗೆ ಪ್ರತ್ಯೇಕವಾಗಿ ನಿರ್ಮಿಸಬೇಕೋ ಎಂಬ ವಿಷಯ ಈಗಾಗಲೇ ನಿರ್ಣಯವಾಗಲಿ, ಇದು ಪದೇ ಪದೇ ಮಾಡುವ ಕೆಲಸವಾಗಬಾರದು ಎಂದರು. ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಮ್ಯಾಪ್ ಮಾಡಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿಯಿಂದ ಎಷ್ಟು ಟಿಎಂಸಿ ಅಡಿ ನೀರು, ಯತಿನಹೊಳೆ ಯೋಜನೆಯಿಂದ ಎಷ್ಟು ಟಿಎಂಸಿ ಅಡಿ ನೀರು, ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಎಷ್ಟು ಅಡಿ ಟಿಎಂಸಿ ನೀರು ಮತ್ತು ತುಂಗಭದ್ರಾ ಯೋಜನೆಯಿಂದ ಎಷ್ಟು ನೀರು ದೊರೆಯಲಿದೆ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವಲ್ಲಿ ದೇವೇಗೌಡರ ಕುಟುಂಬವು ಮತ್ತೆ ಹಳೆ ಚಾಳಿಯನ್ನೇ ಆರಂಭಿಸಿದ್ದಾರೆಂದು ಬಸವರಾಜುರವರು ದೇವೇಗೌಡರ ವಿರುದ್ದ ವಾಗ್ದಾಳಿ ನಡೆಸಿದರು. ಗುಂಡ್ಲುಪೇಟೆ ತಾಲೂಕಿನ ದಲಿತ ಯುವಕನ ಬೆತ್ತಲೆ ಮೆರವಣಿಗೆ ಪ್ರಕರಣವನ್ನು ಖಂಡಿಸಿ ತುಮಕೂರಿನಲ್ಲಿ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದಲಿತ ಯುವಕನ ಬೆತ್ತಲೆ ಮೆರವಣಿಗೆ ಪ್ರಕರಣವನ್ನು ಖಂಡಿಸಿ ತುಮಕೂರಿನಲ್ಲಿ ದಲಿತ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಗುಂಡ್ಲುಪೇಟೆ ತಾಲೂಕಿನ ದಲಿತ ಯುವಕನ ಬೆತ್ತಲೆ ಮೆರವಣಿಗೆ ನಡೆಸಿ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತೆ ಆಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ದಲಿತ ಸೇನೆ ಜಿಲ್ಲಾಧ್ಯಕ್ಷ ಗೂಳೂರು ಸಿದ್ದರಾಜು ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಕೃತ್ಯಕ್ಕೆ ಕಾರಣಕರ್ತರಾದವರನ್ನ ಮಾನವ ಹಕ್ಕುಗಳ ಉಲ್ಲಂಘನೆ ಅಡಿಯಲ್ಲಿ ಶಿಕ್ಷೆ ವಿಧಿಸಬೇಕೆಂದು ದಲಿತ ಸೇನೆಯ ಜಿಲ್ಲಾಧ್ಯಕ್ಷ ಸಿದ್ದರಾಜು ಒತ್ತಾಯಿಸಿದರು. ಇವತ್ತು ಸರ್ಕಾರ ಕಣ್ಮುಚ್ಕೊಂಡು ಕುಂತಿದೆ. ಈ ಕುಮಾರಸ್ವಾಮಿ ಅವರು ಗ್ರಾಮ ವಾತ್ಸಲ್ಯ ಮಾಡ್ತೀನಿ ಅಂತಾರೆ. ಇವತ್ತು ಎಲ್ಲೋದ್ರೂ ದಲಿತರಿಗೆ ಕುಮಾರಸ್ವಾಮಿ ಸರ್ಕಾರದಂತ ಇದರಲ್ಲಿ ಎಲ್ಲೋದ್ರೂ ದಲಿತರುಗಳಿಗೆ ಇವತ್ತು ಕೊಲೆ ಕೊಡೋಂಥ ಇದಾಗೈತೆ. ಮೊನ್ನೆ ನಡೆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಈ ಕ್ಷೇತ್ರದ ಉಪಮುಖ್ಯಮಂತ್ರಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಾರೆ. ಉಪಮುಖ್ಯಮಂತ್ರಿಗಳಾಗಿದ್ರೂ ಅವರ ಕ್ಷೇತ್ರದಲ್ಲೇ ಒಬ್ಬ ದಲಿತನಿಗೆ 25,000 ದಂಡ ಆಗಿ ದೇವಸ್ಥಾನ ಪ್ರವೇಶ ಮಾಡಿದಂಥ ಜಗದೀಶ್ ಎಂಬ ದಲಿತನ ಮೇಲೆ 25,000 ದಂಡ ವಿಧಿಸಿ ಇವತ್ತು ಆ ದಲಿತನನ್ನು ಅವಮಾನ ಮಾಡಿದ್ದಕ್ಕೆ ಇವತ್ತು ನಾವೆಲ್ಲ ಇಡೀ ರಾಜ್ಯದಂಥ ತಲೆ ಬಗ್ಸೋಂಥ ಕೆಲಸ ನಡೀತಾ ಇದೆ. ದಯಮಾಡಿ ಮುಂದಕ್ಕಾದರೂ ಯಾವತ್ತೂ ಈ ರಾಜ್ಯದಲ್ಲಿ ದಲಿತರುಗಳಿಗೆ ಎಲ್ಲೋದರೂ ಒಂದು ಸ್ಥಾನಮಾನ ಸಿಗಬೇಕೆಂದು ಒಂದು ಉದ್ದೇಶದಿಂದ ನಾವು ಇವತ್ತು ದಲಿತ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಿಂದ ರಾಷ್ಟ್ರಪತಿಯವರಿಗೆ ಒಂದು ಮನವಿ. ಸಂವಿಧಾನ ವಿರೋಧಿಸಿ ಕೃತ್ಯ ಎಸಗಿರುವವರಿಗೆ ದೇಶದ್ರೋಹಿಗಳೆಂದು ಪರಿಗಣಿಸಬೇಕೆಂದು ಆಗ್ರಹಿಸಿದರು. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಅರ್ಪಿಸಿದರು. ದಲಿತ ಸೇನೆ ಮುಖಂಡರುಗಳಾದ ಶಿವಪ್ರಕಾಶ್ ಕುಮಾರ್, ಕಿರಣ್ ರಾಘವೇಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಬಾಲಕಾರ್ಮಿಕ ಪದ್ಧತಿ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಿ ಎಂದು ಕುಣಿಗಲ್ನಲ್ಲಿ ನ್ಯಾಯಾಧೀಶ ರಾಘವೇಂದ್ರ ತಿಳಿಸಿದ್ದಾರೆ. ಕುಣಿಗಲ್ ತಾಲೂಕು ಆಡಳಿತ, ಕಾರ್ಮಿಕ ಇಲಾಖೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ರಾಘವೇಂದ್ರ ಉದ್ಘಾಟಿಸಿ ಶಾಲಾ ಮಕ್ಕಳೊಂದಿಗೆ ಸಂವಾದ ನಡೆಸಿದರು.
ಈ ವೇಳೆ ಮಾತನಾಡಿದ ಅವರು 18 ವರ್ಷ ಒಳಗಿನ ಮಕ್ಕಳು ಅಪಾಯಕಾರಿ ಕಾಮಗಾರಿ ಸೇರಿದಂತೆ ನಿಯಮಬಾಹಿರವಾಗಿ ವಿವಿಧೆಡೆ ದುಡಿಯುವುದು ಕಾನೂನು ಬಾಹಿರ. ಇಂತಹ ಘಟನೆಗಳು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ 1098ಕ್ಕೆ ಪೊಲೀಸರು ಅಥವಾ ತಹಶೀಲ್ದಾರ್ಗೆ ಮಾಹಿತಿ ನೀಡಿ ಬಾಲಕಾರ್ಮಿಕ ಪದ್ಧತಿ ಮುಕ್ತ ಸಮಾಜ ನಿರ್ಮಾಣಕ್ಕೆ ಇಂದಿನ ಮಕ್ಕಳೇ ಶ್ರಮಿಸಬೇಕು. ಬಾಲಕಾರ್ಮಿಕ ಪದ್ಧತಿ ಸಮಾಜಕ್ಕೆ ಒಳ್ಳೆಯದಲ್ಲ. ಎಲ್ಲ ಮಕ್ಕಳು ತಮ್ಮ ಬಾಲ್ಯ ಅನುಭವಿಸಿ ದೇಶದ ಉತ್ತಮ ಪ್ರಜೆಯಾಗಿ ಬದುಕುವ ಹಕ್ಕಿದೆ. ಹಾಗೆಯೇ ಅವರು ಎಲ್ಲರಂತೆ ಓದಿ ವಿದ್ಯಾವಂತರಾಗಲು ಅವಕಾಶ ಇದೆ. ಓದುವ ವಯಸ್ಸಿನಲ್ಲಿ ಕೆಲಸ ಮಾಡುವುದು ಸರಿಯಲ್ಲ ಎಂದರು. 18 ವರ್ಷದ ಒಳಗಿನ ಮಕ್ಕಳು ಅಥವಾ 14 ವರ್ಷದ ಒಳಗಿನ ಮಕ್ಕಳು ಯಾವ್ದಾದ್ರು ಕೆಲಸ ಮಾಡ್ತಾರೆ, ತುಂಬಾ ಕಷ್ಟಕರ ಕೆಲಸ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ನೀವು ಹೋಗಿ ಮಾಲೀಕರಿಗೆ ಕಪಾಳ ಪಟ್ಟಬಿಡುದು, ಹಂಗೆಲ್ಲ ಮಾಡ ನಮ್ಗೇನ ಕೂಡ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ನೀವು ಗೊತ್ತಾದ ತಕ್ಷಣ ಫಸ್ಟ್ ಕಾರ್ಮಿಕ ಇಲಾಖೆಗೆ ತಿಳಿಸ್ಬೇಕು. ಕಾರ್ಮಿಕ ಇಲಾಖೆ ಎಲ್ಲಿದೆ ಸರ್? ನಾವು ಅಲ್ಲಿರ್ತೀರಿ, ನೀವು ಇಲ್ಲಿರ್ತೀರಿ, ಎಲ್ಲಿಗೆ ಹೇಳ್ತೀರಿ ಅಂತ. ಎಲ್ಲರಿಗೂ ಒಂದು ನಂಬರ್ ಗೊತ್ತಿರಲ್ಲ, 1098 ಗೊತ್ತಿದ್ಯಾ? 1098 ಯಾರಾದ್ರೂ ಡೈಲ್ ಮಾಡಿದ್ರಾ? ಯಾರು ಮಾಡ್ ಮೊಬೈಲ್ ಎಲ್ಲ ಸರ್ ಎಲ್ಲಿ ಡೈಲ್ ಮಾಡೋದು ಅಂತ ಅಲ್ವಾ? ಅಂದ್ರೆ ಯಾರಾದ್ರೂ ಮೊಬೈಲ್ ಇದ್ರೆ ಫ್ರೀ ಕಾಲ್ ಇದೆ, ಅದು 1098 ಫೋನ್ ಮಾಡಿ ಅಥವಾ ತಹಶೀಲ್ದಾರ್ ಫೋನ್ ಮಾಡಿ. ಅದು ಯಾರು ಇಲ್ಲ ಅಂದ್ರೆ ಎಲ್ಲರಿಗೂ ಪೊಲೀಸ್ ನಂಬರ್ ಗೊತ್ತಾ? ಎಷ್ಟು? 100. ವೆರಿ ಗುಡ್. 100 ಫೋನ್ ಮಾಡಿ ತಿಳಿಸ್ಬೇಕು ಯಾರು ಸರ್ ಇವ್ರು ಮೂವರು ತೆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ಅಲ್ವಾ? ಇವರೆಲ್ಲ ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನೀವು ನಿಮ್ಮ ಮನಸ್ಸಲ್ಲಿ ನೋಡಿದ್ರೆ, ತಾಲೂಕು ಕಾನೂನು ಸೇವಾ ಸಮಿತಿ ಇದೆ, ನಮ್ಮ ಕೋರ್ಟ್ ಆಫೀಸ್ ಇರುತ್ತೆ, ಅಲ್ಲಿ ಬಂದ ಇದ್ರೆ ನಾವು ಅಂತ ವಿರುದ್ಧ ಕ್ರಮ ಜರುಗಿಸ್ತೇವೆ. ಇಲ್ಲ ಅಂದ್ರೆ ನಾವು ಈ ದಿನ ಮಾಡಿದ್ದು ರ್ಯಾಲಿ ಬರೀ ರ್ಯಾಲಿ ಆಗಿರುತ್ತೆ, ಮತ್ತು ಅದಕ್ಕೆ ಯಾವ್ದೇ ರೀತಿ ಅರ್ಥ ಇರಲ್ಲ. ಯಾಕೆ ಹೇಳ್ತೇವೆ ಅಂದ್ರೆ ಬರೋದು ನಾವು ಒಬ್ಬರೇ. ಸಿವಿಲ್ ನ್ಯಾಯಾಧೀಶರಾದ ಅನಿತಾ ಮಾತನಾಡಿ, ಇಂದಿನ ಮಕ್ಕಳೇ ದೇಶದ ಆಸ್ತಿ. ಹಾಗಾಗಿ ಮಕ್ಕಳು ಬಾಲ್ಯ ವ್ಯವಸ್ಥೆಯಲ್ಲಿ ದುಡಿಮೆಯಲ್ಲಿ ತೊಡಗಿದಲ್ಲಿ ದೇಶಕ್ಕೆ ಮಾರಕ. ಮಕ್ಕಳು ವಿದ್ಯಾವಂತರಾಗಿ ದೇಶದ ಜವಾಬ್ದಾರಿಯುತ ಪ್ರಜೆಗಳಾಗುವ ನಿಟ್ಟಿನಲ್ಲಿ ಬಾಲಕಾರ್ಮಿಕ ಪದ್ಧತಿ ಮುಕ್ತ ಸಮಾಜ ನಿರ್ಮಾಣಕ್ಕೆ ಅಗತ್ಯ ಹೆಚ್ಚಿದ್ದು ಎಲ್ಲರೂ ಈ ನಿಟ್ಟಿನಲ್ಲಿ ಶ್ರಮಿಸಬೇಕು ಎಂದರು. ನಾಡಿನ ಪ್ರಜೆಗಳೆಲ್ಲ ಇವತ್ತಿನ ನಮ್ಮ ದೇಶದ ಆಸ್ತಿ ಹೌದಲ್ಲ? ನೀವೇ ಇಲ್ಲಾಂದ್ರೆ ನಮ್ಮ ದೇಶದ ಭವಿಷ್ಯತ್ ಇಲ್ಲ. ಒಂದು ಸದೃಢ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಅದಾಗಿರ್ತದೆ ಇರೋದಿಲ್ಲ. ಹಾಗಾಗಿ ಬಾಲ ಕಾರ್ಮಿಕತೆಯನ್ನ ಒಂದು 0% ನಿಲ್ಲಿಸುವಂತಹ ಒಂದು ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಿದೆ. ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಪಣ ತೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ. ನ್ಯಾಯಾಧೀಶರಾದ ಜೆ ಕೃಷ್ಣ, ವಕೀಲ ಸಂಘದ ಅಧ್ಯಕ್ಷ ಉಚ್ಚೇಗೌಡ, ತಹಶೀಲ್ದಾರ್ ವಿಶ್ವನಾಥ್, ತಾಲೂಕು ಪಂಚಾಯತಿ ಇಒ ಶಿವರಾಜಯ್ಯ, ಕಾರ್ಮಿಕ ನಿರೀಕ್ಷಕಿ ಅನುಪಮ ಇತರರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರು, ವಕೀಲರು, ವಿವಿಧ ಇಲಾಖೆ ಅಧಿಕಾರಿಗಳು ಶಾಲಾ ಮಕ್ಕಳೊಂದಿಗೆ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿಸಿ ಜಾಗೃತಿ ಮೂಡಿಸಿದರು. ಮಾಗಡಿಯಲ್ಲಿ ಶಾಸಕ ಎ ಮಂಜು ನೇತೃತ್ವದಲ್ಲಿ ಜನಸ್ಪಂದನ ಸಭೆ ನಡೆಯಿತು. ಜನರು ತಮ್ಮ ಸಮಸ್ಯೆಗಳನ್ನು ಶಾಸಕರ ಮುಂದಿಟ್ಟರು. ಮಾಗಡಿ ಶಾಸಕ ಎ ಮಂಜುನಾಥ್ ಕ್ಷೇತ್ರವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವ ದೃಷ್ಟಿಯಿಂದ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಜೊತೆಗೂಡಿಸಿಕೊಂಡು ಗ್ರಾಮೀಣ ಜನರ ಸಮಸ್ಯೆಯನ್ನ ಶೀಘ್ರ ಬಗೆಹರಿಸುವಂತೆ ಜನರ ಸಮಸ್ಯೆ ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಮೂಲ ದಾಖಲಾತಿಗಳ ಕಡತಗಳನ್ನ ಕಳೆದು ಹಾಕಿದ್ದಾರೆ. ರೈತರಿಗೆ ಯಾವುದೊಂದು ಕೆಲಸವೂ ಆಗುತ್ತಿಲ್ಲ. ಶೀಘ್ರ ಕಡತಗಳ ಮಾಹಿತಿ ಪಡೆದು ಸಂಬಂಧಪಟ್ಟವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಶಾಸಕರಲ್ಲಿ ಮನವಿ ಮಾಡಿದರು. ಕಂದಾಯ ಇಲಾಖೆಯ ಸಮಸ್ಯೆಗಳೇ ಅಧಿಕವಾಗಿದ್ದು ಮುಂದಿನ ವಾರದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತರ ಸಮಸ್ಯೆ ಬಗೆಹರಿಸಲು ಮುಂದಾಗುವುದಾಗಿ ಶಾಸಕರು ಭರವಸೆ ಕೊಟ್ಟರು. ತಾಲೂಕು ದಂಡಾಧಿಕಾರಿ ರಮೇಶ್ ಬರೀ ಸುಳ್ಳುಗಳನ್ನೇ ಹೇಳಿಕೊಂಡು ಓಡಾಡುತ್ತಿದ್ದಾರೆ. ತಾಲೂಕಿನ ಯಾವ ಸಮಸ್ಯೆಗೂ ಸ್ಪಂದಿಸುತ್ತಿಲ್ಲ. ತಾಲೂಕು ದಂಡಾಧಿಕಾರಿಯನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತೆ ಸಾರ್ವಜನಿಕರು ಶಾಸಕರಲ್ಲಿ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಶಾಸಕ ಎ ಮಂಜುನಾಥ್, ಕ್ಷೇತ್ರದ ಅಭಿವೃದ್ಧಿ ನನ್ನ ಧ್ಯೇಯ, ರೈತರ ಸಮಸ್ಯೆ ಹಾಗೂ ಗ್ರಾಮದ ಸಮಸ್ಯೆ ಬಗೆಹರಿಸುವುದು ನನ್ನ ಕರ್ತವ್ಯ. ಈ ನಿಟ್ಟಿನಲ್ಲಿ ಮಾಗಡಿ ತಾಲೂಕು ಕಚೇರಿ ಆವರಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸುವುದರ ಮೂಲಕ ಹಲವು ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು. ಅದಕ್ಕೆ ಏನು ನಾವು ಸ್ಪಂದನೆ ಮಾಡಿದೀವಿ ಅಂತ ನಾನು ನನ್ನ ಸಿಸ್ಟಮ್ ಒಳಗಡೆ ಚಾರ್ಟ್ ಮಾಡಿಸ್ತೇನೆ. ಆ ಚಾರ್ಟ್ ಮಾಡಿಸಿ ಎಷ್ಟು ಬಗೆಹರಿದೆ? ಮ್ಯಾಕ್ಸಿಮಮ್ ಬಗೆಹರಿದ್ದೇವೆ. ಇವತ್ತು ನೋಡಿ, ಇವತ್ತು 3-4 ಜನ ಮಾತ್ರ ರಿಪೀಟ್ ಆದರು. ರಿಪೀಟ್ ಆದರೆ ಅವ್ರ ಸಮಸ್ಯೆ ಬಗ್ಗೆ ಇನ್ನೂ ಇದೆ ಅಂತ, ಸ್ಟಿಲ್ ಪೆಂಡಿಂಗ್ ಅಂತ. ಯಾರು ಬರಲಿಲ್ಲ ಮತ್ತೆ ಆ ಸಮಸ್ಯೆ ಕೂಡ ಸಮಸ್ಯೆ
ಬಗೆಹರಿಸಿ ಸರ್. ಕೆಲವೊಂದು ಸರ್ಕಾರಿ ಕಡತಗಳು ಕಳೆದೋಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದನ್ನ ಹೇಳಿದೀವಿ, ಯಾವಾಗ ಯಾರ ಅವಧಿನಲ್ಲಿ ಆ ಕಡತ ಕಳೆದೋಗಿದೆ ಅಂತ ಅದನ್ನ ತನಿಖೆ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ನಾನು ತಹಶೀಲ್ದಾರ್ ಅವ್ರಿಗೆ, ಡಿ ಸಿ ಅವ್ರಿಗೆ, ಎ ಸಿ ಅವ್ರಿಗೆಲ್ಲ ಈಗಾಗಲೇ ತಿಳಿಸಿದ್ದೇನೆ, ಇವತ್ತು ಕೂಡ ಅದ್ರ ಬಗ್ಗೆನೂ ತಿಳಿಸಿದ್ದೇನೆ. ಸಮಸ್ಯೆ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವರಾಜು, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ ಇತರರು ಇದ್ದರು. ಕೆರೆಗಟ್ಟೆಗಳ ರಕ್ಷಣೆಯಿಂದ ಜೀವ ಜಲ ಉಳಿಸಲು ಸಾಧ್ಯ ಎಂದು ಮಾಗಡಿ ಶಾಸಕ ಮಂಜುನಾಥ್ ತಿಳಿಸಿದ್ದಾರೆ. ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಹುಳ್ಳೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಜಲಾಮೃತ ಹಾಗೂ ಸ್ವಚ್ಛಮೇವ ಜಯತೆ ಮತ್ತು ಪರಿಸರ ದಿನ ಆಚರಿಸಲಾಯಿತು ಮತ್ತು ವಿಶ್ವ ಪರಿಸರ ದಿನ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಎ ಮಂಜುನಾಥ್ ಸಸಿ ನೆಟ್ಟು ಸ್ವಚ್ಛತೆಯ ರಥಕ್ಕೆ ಹಸಿರು ನಿಶಾನೆ ತೋರಿಸಿ ಸ್ವಚ್ಛತೆಯ ಬಗ್ಗೆ ಪ್ರತಿಜ್ಞಾವಿಧಿ ವಿಧಿ ನಂತರ ಮಾತನಾಡಿದ ಮಂಜುನಾಥ್, ತಾಲೂಕಿನ ಕೆರೆ ಕಟ್ಟೆಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಗುರಿ. ಈ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ವಿನೂತನವಾಗಿ ಜಲಾಮೃತ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಿನಲ್ಲೂ ಹಮ್ಮಿಕೊಂಡಿದ್ದು ಕೆರೆ ಕಟ್ಟೆಗಳಿಗೆ ಬರುವ ನೀರಿನ ಮೂಲಗಳನ್ನು ಸಂರಕ್ಷಿಸುವುದು, ಕೆರೆಯ ಸುತ್ತ ಗಿಡ ನೆಟ್ಟು ಪರಿಸರ ಕಾಪಾಡುವುದು ಹಾಗೂ ಕೆರೆಯಲ್ಲಿ ನೀರು ಸಂಗ್ರಹವಾಗುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಸಂಗ್ರಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೂಲಗಳಿಲ್ಲಿದ್ದಾವೆ, ಹಳ್ಳಗಳಿರ್ಬೋದು, ಅಲ್ಲಿ ಬಂದು ಅಲ್ಲಿ ಕಾಲುವೆಗಳಿರ್ಬೋದು, ಅವೆಲ್ಲವೂ ಸಮರ್ಪಕವಾಗಿ ಪುನಶ್ಚೇತನಗೊಳಿಸಿ ಅವನ್ನ ಕೆರೆಗೆ ನೀರು ಮೂಲಗಳನ್ನು ಕರಾರುವಕ್ಕಾಗಿ ಮಾಡಿಕೊಡೋದು ಮತ್ತು ಹಸಿರು ನಿರ್ಮಾಣ ಮಾಡುವಂಥದ್ದು, ಗಿಡಗಳನ್ನು ನೆಟ್ಟು ಕೆರೆಗಳ ಅಂಗಳದಲ್ಲಿ ಕೆರೆಗಳ ಸುತ್ತ ಹಸಿರು ನಿರ್ಮಾಣ ಮಾಡುವಂಥದ್ದು ಮತ್ತು ನೀರನ್ನು ಸದ್ಬಳಕೆ ಮಾಡುವಂಥ ವಿಚಾರದಲ್ಲಿ ಯಾವ ರೀತಿ ನೀರನ್ನು ಉಪಯೋಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ನಾಗರಿಕರಿಗೆ ಅರಿವು ಮೂಡಿಸುವಂಥದ್ದು ಇವೆಲ್ಲವೂ ಈ ಯೋಜನೆಯಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನು ಉದ್ಘಾಟನೆ ಮಾಡಿದೆ. ಈ ತಾಲೂಕಿನಲ್ಲಿರ್ತಕ್ಕಂಥ ಕೆರೆಗಳಿಗೆ ಪುನಶ್ಚೇತನ ಮಾಡಬೇಕು, ಅವುಗಳನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮತ್ತು ಎಲ್ಲ ತಾಲೂಕು ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ಅದರ ಜೊತೆಯಲ್ಲಿ ಇರಬೇಕಾಗ್ತದೆ. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಚಂದ್ರು ಮಾತನಾಡಿ, ಪರಿಸರ ವಿಶ್ವ ದಿನಾಚರಣೆಯ ಪ್ರಯುಕ್ತ ಶಾಲಾ ಆವರಣದಲ್ಲಿ ಹಲವಾರು ಗಿಡಗಳನ್ನು ನೆಟ್ಟು ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಗುರುತಿಸಿ 500 ರಿಂದ 1,000 ಗಿಡ ಬೆಳೆಸುವ ಉದ್ದೇಶಕ್ಕೆ ನಾವೆಲ್ಲರೂ ಕೈಜೋಡಿಸಿದ್ದೇವೆ. ಇನ್ನು ಜಲಾಮೃತ ಯೋಜನೆಯ ಬಗ್ಗೆ ಈಗಾಗಲೇ ಒತ್ತುವರಿಯಾಗಿರುವ ಜಮೀನುಗಳನ್ನು ಗುರುತಿಸಿ ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ. ಒಟ್ಟಿನಲ್ಲಿ ಜಲಾಮೃತ ಯೋಜನೆ ನೀರು ಸಂಗ್ರಹಣೆ ಮಾಡುವ ಯೋಜನೆಯಾಗಿದೆ ಎಂದರು. ಮಾಡಿದ್ದೀವಿ ಮತ್ತು ಅದೇ ರೀತಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ಏನು ಎಲ್ಲಿ ಇಡೀ ಮಾಗಡಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ, ಸ್ಕೂಲು, ಅಂಗನವಾಡಿ ಕಟ್ಟಡ ಮತ್ತು ಸರ್ಕಾರಿ ಇತರೆ ಕಚೇರಿಗಳ ಕಟ್ಟಡದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಆ ಖಾಲಿ ಜಾಗದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ 500 ರಿಂದ 1,000 ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸುದ ಒಂದು ಹಂತ ಹಂತವಾಗಿ ನಾವು ಏನು ಸರ್ಕಾರದ ನೀತಿ ನಿಯಮಗಳಿಗೆ ಮತ್ತು ಮಾರ್ಗದರ್ಶನದ ಮೇರೆಗೆ ನಾವು ಈ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸೋಕ್ಕೆ ನಿಮ್ಮಲ್ಲಿ ಕೇಳ್ಕೊಳ್ತಾ. ಉಳ್ಳೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೋಮಸುಂದರ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವರಾಜು, ಮಾಗಡಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಇತರರು ಇದ್ದರು. ಅರ್ಹ ಫಲಾನುಭವಿಗಳು ಸೌಲಭ್ಯವನ್ನು ಪಡೆದು ಸ್ವಾವಲಂಬಿ ಬದುಕು ನಡೆಸಿ ಎಂದು ಚಿಂತಾಮಣಿಯಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾಜಿಕ ಭದ್ರತೆಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿವೆ. ಅರ್ಹ ಫಲಾನುಭವಿಗಳಿಗೆ ನೇರಾನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬನೆಯ ಬದುಕು ಸಾಗಿಸಬೇಕು ಹಾಗೂ ಸಾಮಾನ್ಯವಾಗಿ ಸಾಮಾಜಿಕ ಭದ್ರತೆಯ ಸೌಲಭ್ಯವನ್ನು ಪಡೆಯುವವರು ಅಶಕ್ತರು, ದುರ್ಬಲರು, ವಯೋವೃದ್ಧರು ಆಗಿರ್ತಾರೆ. ಇಂತಹ ವೃದ್ಧರನ್ನ ಪದೇ ಪದೇ ಕಚೇರಿಗಳಿಗೆ ಅಲೆದಾಡಿಸುವುದು ಸಲ್ಲದು. ಅವರಿಗೆ ಒಮ್ಮೆಲೆ ಸೂಕ್ತ ತಿಳುವಳಿಕೆ ನೀಡಿ ಸಮರ್ಪಕ ದಾಖಲೆ ಪಡೆದುಕೊಂಡು ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸುವಂತೆ ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಸಲಹೆ ನೀಡಿದರು. ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ನಾಡಿ ಕಚೇರಿಯಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಅಶಕ್ತ ದುರ್ಬಲರಿಗೆ ನ್ಯಾಯ ಒದಗಿಸಲು ಮತ್ತು ಜನರ ಮನೆ ಬಾಗಿಲಿಗೆ ಸೌಲಭ್ಯ ತಲುಪಿಸಲು ಪ್ರತಿ ತಿಂಗಳು ಹೋಬಳಿ ಕೇಂದ್ರಗಳಲ್ಲಿ ಇಂತಹ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಏರ್ಪಡಿಸಲಾಗುವುದು. ಅಧಿಕಾರಿಗಳು ಸಹ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕೆಂದು ಸೂಚಿಸಿದರು. ತಾಲೂಕು ಮುರುಘಮಲ್ಲ ಹೋಬಳಿ ನಾಡ ಕಚೇರಿಯಲ್ಲಿ
ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ತಿಂಗಳಿಗೆ ಒಂದು ಹೋಬಳಿಯಲ್ಲಿ ಪಿಂಚಣಿ ಮತ್ತು ಕಂದಾಯ ಅದಾಲತ್ತನ್ನು ಏರ್ಪಡಿಸಬೇಕಂತೇಳಿ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಸೊ ಈ ದಿನ ನಾವು ಗುರುಮಲ ನಾಡ ಕಚೇರಿಯಲ್ಲಿ ಕಂದಾಯ ಮತ್ತು ಪಿಂಚಣಿ ಅದಾಲತ್ತನ್ನು ಏರ್ಪಡಿಸಲಾಗಿರುತ್ತದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಮಲ ಗ್ರಾಮಸ್ಥರು ಹಾಗೂ ವಿವಿಧ ಗ್ರಾಮಸ್ಥರಿಂದ ಜನ ಬಂದು ತಮ್ಮ ಅಹವಾಲುಗಳನ್ನು ಇಲ್ಲಿ ಕಂದಾಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಹವಾಲುಗಳನ್ನು ಹೇಳಿದ್ದಾರೆ. ಲಿಖಿತ ರೂಪದಲ್ಲಿ 16 ಅರ್ಜಿಗಳನ್ನು ನೀಡಿದ್ದಾರೆ. ಆ 16 ಅರ್ಜಿಗಳಲ್ಲಿ ಈಗಾಗಲೇ ತಿದ್ದುಪಡಿ ಪಾಣಿ ತಿದ್ದುಪಡಿ ಎರಡನ್ನು ಆನ್ ಸ್ಪಾಟಲ್ಲಿ ಇಲ್ಲೇ ವಿಲೇವಾರಿ ಮಾಡಿ ನಾನು ನೀಡಿದ್ದೇನೆ. ಉಳಿದ 14 ಅರ್ಜಿಗಳನ್ನು ಇನ್ನು ಒಂದು ವಾರದೊಳಗೆ ವಿಲೇವಾರಿ ಮಾಡಲು ಸೂಚನೆ ನೀಡಲಾಗಿದೆ. ಇನ್ನು ಪಿಂಚಣಿಗೆ ಸಂಬಂಧಪಟ್ಟಂತೆ ವಿವಿಧ ಸಂಧ್ಯಾ ಸುರಕ್ಷಾ ಯೋಜನೆ ಓಲ್ಡ್ ಏಜ್ ಪೆನ್ಷನ್ ನಾವು ಈ ದಿನ ವಿತರಿಸಿದ್ದೀವಿ. ಒಟ್ಟು 27 ಫಲಾನುಭವಿಗಳಿಗೆ ನಾವು ಆರ್ಡರ್ ಕಾಪಿನ ರೆಡಿ ಮಾಡಿಕೊಂಡು ಇವತ್ತು 9 ನೀಡಿ ಇನ್ನು ಬಂದವರಿಗೆ ಇವತ್ತು ಪೂರ್ಣಗೊಳಿಸಲು ತಿಳಿಸಿದ್ದೇನೆ. ಅಧಿಕಾರಿಗಳಾದ ಸುಬ್ರಹ್ಮಣಿ, ಆದಿಲ್ ಖಾನ್, ಶೈಸ್ತಾ, ವೇಣುಗೋಪಾಲ್, ಚಂದ್ರಶೇಖರ್, ನಾಗವೇಣಿ ಇತರರು ಇದ್ದರು. ಗುಬ್ಬಿ ಪಟ್ಟಣದಲ್ಲಿ ಜೂನ್ 14 ನೂತನ ಸಂಸದರಿಗೆ ಸನ್ಮಾನ, ಮತದಾರರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಜೂನ್ 14 ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಗುಬ್ಬಿ ಪಟ್ಟಣದ ಭಾವಿ ಮನೆ ಕಲ್ಯಾಣ ಮಂಟಪದಲ್ಲಿ ನೂತನ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಎಲ್ಲಾ ಕಾರ್ಯಕರ್ತರು, ಸಾರ್ವಜನಿಕರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಆನಾ ಲೇಖಪ್ಪ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಹೈವೋಲ್ಟೇಜ್ ಕ್ಷೇತ್ರ ಎಂದರೆ ಮಂಡ್ಯ ಹಾಗೂ ತುಮಕೂರು ಆಗಿತ್ತು. ಹಾಗಾಗಿ ರಾಜ್ಯದ ಎಲ್ಲಾ ಜನರ ಕಣ್ಣು ತುಮಕೂರು ಕ್ಷೇತ್ರದ ಮೇಲೆಯೇ ಇತ್ತು. ಇಂತಹ ಸಂದರ್ಭದಲ್ಲಿ ನೀರಾವರಿ ಹೋರಾಟಗಾರ ಜಿಎಸ್ ಬಸವರಾಜು ಗೆಲುವು ಪಡೆದಿದ್ದಾರೆ. ಅದಕ್ಕೆಲ್ಲ ಇಡೀ ಜಿಲ್ಲೆಯ ಜನರ ಸಹಕಾರವೇ ಕಾರಣ. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕೆಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಎಲ್ಲಾ ಸಾರ್ವಜನಿಕರು ಆಗಮಿಸಬೇಕೆಂದು ಮನವಿ ಮಾಡಿದರು. ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಕಣ್ಣಿಟ್ಟಿದ್ದಂಥ ಕ್ಷೇತ್ರಗಳಲ್ಲಿ ಎರಡರಲ್ಲಿ ಒಂದಾದಂಥ ತುಮಕೂರಿಂದ ರಾಜಕೀಯ ಮುತ್ಸದ್ದಿ ಅಂತ ಹೇಳಿದಂಥ ಒಬ್ಬ ಮಾಜಿ ಪ್ರಧಾನಿಯನ್ನು ಸೋಲಿಸಿ ಆಯ್ಕೆ ಆಗಿರತಕ್ಕಂಥ ಜಿ ಎಸ್ ಬಸವರಾಜು ಅವರು ಒಂದು ವಿನೂತನ ರೀತಿಯಲ್ಲಿ ಈ ತಾಲೂಕಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮೊದಲನೇದಾಗಿ ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸೋದಿರುತ್ತೆ. ಅದರ ನಂತರ ನಾಗರಿಕರ ಪರವಾಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡುವಂಥದ್ದಿರುತ್ತೆ. ಹಾಗಾಗಿ ಈಗೇನು ಹಿಂದೆ ಒಂದು ನಮಗೆ ಯಾವಾಗಲೂ ಕೂಡ ಒಂದು ಮಾಧ್ಯಮದಲ್ಲೂ ಕೂಡ ಕೆಲವು ಮಾಧ್ಯಮಗಳು ಒಂದೇ ರೀತಿಯಲ್ಲಿ ಚಿತ್ರಣವನ್ನು ಮಾಡ್ತಾ ಇದ್ವಿ. ಏನು ಇಲ್ಲಿ ಒಂದು ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಸಂಸದರಿದ್ರೆ ಸರ್ಕಾರ ಚೇಂಜ್ ಆಗುತ್ತೆ, ನೀವಿಲ್ಲಿ ಸೋಲ್ತೀರಾ ಇವೆಲ್ಲ ಕೂಡ ಮಾಧ್ಯಮಗಳಲ್ಲಿ ಕೆಲವೇ ಮಾಧ್ಯಮ, ಅದು ಒಂದೇ ಒಂದು ಮಾಧ್ಯಮ, ಅದು ಯಾವುದೋ ಒಂದು ಮಾಧ್ಯಮ, ಅದನ್ನೇ ಬಿಂಬಿಸ್ತಾ ಇದ್ರು. ಅಂಥದ್ರಲ್ಲೂ ಕೂಡ ಅವೆಲ್ಲವನ್ನೂ ಕೂಡ ಧೂಳಿಪಟ ಮಾಡೋ ರೀತಿಯಲ್ಲಿ ಮತದಾರ ಬಂಧುಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಇಲ್ಲಿ ಗೆಲ್ಲಿಸಿದ್ದಾರೆ. ಅದೇ ರೀತಿ ಕೇಂದ್ರದಲ್ಲೂ ಕೂಡ ಸುಭದ್ರವಾದಂಥ ಸರ್ಕಾರ ಬಂದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಆಸೆ ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚು ನೀರಾವರಿಗಾಗಿ ಹೋರಾಟವನ್ನೇ ಮಾಡ್ತಾ ಇದ್ದಂಥ ಜಿ ಎಸ್ ಬಸವರಾಜ್ ಅವರಿಂದ ಇನ್ನು ಮುಂದೆನೂ ಕೂಡ ನೀರಾವರಿಗೆ ಹೆಚ್ಚಿನ ಆದ್ಯತೆಗಳು, ವಿದ್ಯುತ್ ಸಂಪರ್ಕಗಳು, ರಸ್ತೆಗಳು ಇವನ ಕೇಂದ್ರದಲ್ಲಿ, ಮತ್ತು ಗುಬ್ಬಿಗೆ ಪ್ರಮುಖವಾಗಿ ನಮ್ಮೆಲ್ಲರ ಬೇಡಿಕೆ ರೈಲ್ವೆ ಮೇಲ್ಸೇತುವೆ. ಈ ರಾಜ್ಯದ ರೈಲ್ವೆ ಮಂತ್ರಿ ಕೂಡ ಆಗಿರೋದ್ರಿಂದ ಆ ಕೆಲಸವನ್ನು ತುರ್ತಾಗಿ ಮಾಡೋ ರೀತಿಯಲ್ಲಿ ಅವರಿಗೆ ನಾವು ಗುಬ್ಬಿ ನಗರದ ಪರವಾಗಿ ಗಮನ ಸೆಳೆಯ ಅಂತ ಒಂದು ವಿಚಾರವನ್ನು ಕೂಡ ಅವತ್ತು ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಜಿಎನ್ ಬೆಟ್ಟಸ್ವಾಮಿ ಮಾತನಾಡಿ, ಜಿಲ್ಲೆಯಲ್ಲಿ ನೀರಿನ ಅವಶ್ಯಕತೆ ಎಲ್ಲಾ ತಾಲೂಕುಗಳಲ್ಲಿ ಇರುವುದರಿಂದ ಇದರ ಬಗ್ಗೆ ಹೆಚ್ಚಿನ ಹೋರಾಟವನ್ನ ನೂತನ ಸಂಸದರು ಮಾಡಬೇಕಾಗಿದೆ. ಅದಕ್ಕೆ ಈಗಾಗಲೇ ಅವರು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಗುಬ್ಬಿ ತಾಲೂಕಿನ ಹಲವು ಕೆರೆಗಳಿಗೆ ನೀರು ಹರಿಸಬೇಕಾಗಿದೆ. ಪಟ್ಟಣ ಪಂಚಾಯಿತಿಯನ್ನ ಪುರಸಭೆ ಮಾಡಬೇಕಾಗಿದೆ. ರೈಲ್ವೆ ಮೇಲ್ಸೇತುವೆಯಂತಹ ಸಾಕಷ್ಟು ಕೆಲಸಗಳು ನಡೆಯಬೇಕಾಗಿದೆ. ಇಂತಹ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಮನವಿ ಮಾಡಬೇಕಾಗಿದೆ ಎಂದರು. 5 ಬಾರಿ ಗೆದ್ದು ಕಾನೂನನ್ನ ಅತ್ಯಂತ ಹತ್ತಿರದಲ್ಲಿ ಬಲವರಾಗಿದ್ದು ಅದರಲ್ಲೂ ನೀರಾವರಿ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಬಂದಿರತಕ್ಕಂಥ ಮಾನ್ಯ ಸಂಸದರಿಗೆ ಈ ಕ್ಷೇತ್ರದ ಒಬ್ಬ ಮಂತ್ರಿ, ಇಂಥ ಮಂತ್ರಿಗಳನ್ನ ಸಾಕಷ್ಟು ಜನ ನೋಡಬಹುದು. ನಾವು ಪಕ್ಷದ ಕಾರ್ಯಕರ್ತರು ಸಂಸದರ ಜೊತೆಗೆ ನಾವಿರ್ತೀವಿ. ನೀರಾವರಿ ಬಗ್ಗೆ ಅವರು ಏನು ಇಲ್ಲಿವರೆಗೂ ಕೂಡ 100 ಕೋಟಿ ರೂಪಾಯಿ ಯೋಜನೆಯನ್ನು ತಂದಿದ್ದಾರೆ. ಜೊತೆಗೆ ಗುಬ್ಬಿ ನಗರಕ್ಕೆ ಪ್ರಥಮವಾಗಿ ಕುಡಿಯ ನೀರನ್ನು ಕುಡಿಲಿಕ್ಕೆ ಕಾರ್ಯಕ್ರಮವನ್ನು ಒತ್ತು ಕೊಟ್ಟಂಥವ್ರು, IDSMP ಬಿಲ್ಡಿಂಗ್ನ ತಂದುಕೊಟ್ಟಂಥವ್ರು, ಜೊತೆಗೆ ಇವತ್ತು ಕೂಡ
ಒಂದು ಪಟ್ಟಣ ಪಂಚಾಯಿತಿಯನ್ನ ಮೇಲ್ದರ್ಜೆಗೆ ಏರಿಸಬೇಕಾದ್ರೆ ಅವರು ಪುರಸಭೆಗೆ ಸಾಕಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಪುರಸಭೆ ಮಾಡಿದ ನಂತರ ಗುಬ್ಬಿ ಕೆರೆಯನ್ನ ಕುಡಿಯೋ ನೀರು ಟ್ಯಾಂಕ್ ಮಾಡಬೇಕಾಗಿದೆ. ಜೊತೆಗೆ ಏನು ಅರ್ಧ ಗುಬ್ಬಿ ತಾಲೂಕಿಗೆ ಬೇಕಾದಂತ ಒಂದು ಮೇಲ್ಸೇತುವೆ, ರೈಲ್ವೆ ಮೇಲ್ಸೇತುವೆಯನ್ನು ಮಾಡಬೇಕಾಗಿದೆ. ಇವೆಲ್ಲವನ್ನು ಕೂಡ ಬಸವರಾಜನವರ ಕಲ್ಪನೆ ಆಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ನಾವು ಒಂದು ಈ ಕಾರ್ಯಕ್ರಮವನ್ನು ಕೊಡುವುದರ ಮುಖೇನ ಅಭಿನಂದನೆಯನ್ನು ಸಲ್ಲಿಸುವುದರ ಮುಖೇನ ಅವರು ಕೂಡ ಮತದಾರರಿಗೆ ಒಂದು ಅಭಿನಂದನೆ ಸಲ್ಲಿಸುವುದರ ಮುಖೇನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಜಿಲ್ಲಾ ಉಪಾಧ್ಯಕ್ಷ ಸಾಗರಹಳ್ಳಿ ವಿಜಯಕುಮಾರ್, ಜಿಲ್ಲಾ ಪಂಚಾಯತಿ ಸದಸ್ಯ ಜಗನ್ನಾಥ್, ಪಟ್ಟಣ ಪಂಚಾಯತಿ ಸದಸ್ಯ ಶಿವಕುಮಾರ್ ಇತರರು ಇದ್ದರು. ಕೋಲಾರದಲ್ಲಿ ಬರೋಬ್ಬರಿ 17 ವರ್ಷದಿಂದ ಊಟ ಮಾಡದೆ ಬರೀ ಪೇಪರ್ ತಿಂದು ವೇಸ್ಟ್ ಆಯಿಲ್ ಅನ್ನ ಕುಡಿದು ಒಬ್ಬ ವ್ಯಕ್ತಿ ಬದುಕಿದ್ದಾನೆ. ಈತನ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಈ ವ್ಯಕ್ತಿ ನೋಡ್ತಾ ಇದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಈತ ಊಟ ಮಾಡಿ ಬರೋಬ್ಬರಿ 17 ವರ್ಷಗಳಾಗಿದೆ. ಹಾಗಾದ್ರೆ ಈತ ಹೇಗೆ ಬದುಕಿದ್ದಾನೆ, ಏನು ಆಹಾರ ತಿಂತಿದ್ದಾನೆ ಎಂಬ ಪ್ರಶ್ನೆ ಮೂಡುದು ಸಹಜ. ಈತ ತಿನ್ನೋದು ಸುಟ್ಟು ಕರಕಲಾದ ಪೇಪರ್ ಹಾಗೂ ಕುಡಿಯೋದು ವೇಸ್ಟ್ ಆಯಿಲ್. ನಿಜಕ್ಕೂ ಇದೊಂದು ವಿಸ್ಮಯಕಾರಿ ವಿಚಾರ. ಈ ವ್ಯಕ್ತಿಯ ಹೆಸರು ಕುಮಾರ್, ಮೂಲತಃ ಶಿವಮೊಗ್ಗ ಜಿಲ್ಲೆಯವರು. ಇವರ ವಿಶೇಷತೆ ಏನಂದ್ರೆ ಒಬ್ಬ ವ್ಯಕ್ತಿ ಬರೋಬ್ಬರಿ 17 ವರ್ಷಗಳ ಕಾಲ ಅನ್ನ ಆಹಾರ ಬಿಟ್ಟು ಸುಟ್ಟ ಪೇಪರ್ ಹಾಗೂ ವೇಸ್ಟ್ ಆಯಿಲ್ ಸೇವನೆ ಮಾಡುತ್ತಿರುವುದು ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವುದಂತೂ ಸತ್ಯ. ಈ ವಿಚಾರ ಕುರಿತು ಸದರಿ ಕುಮಾರ್ ಅವರನ್ನ ವಿಚಾರಿಸಿದಾಗ ತಾನೊಬ್ಬ ಅನಾಥ, ತಂದೆ ತಾಯಿ ಬಂಧುಗಳು ಯಾರೂ ಇಲ್ಲ, ಹೊಟ್ಟೆ ಪಾಡಿಗೆ ಕೂಲಿ ಕೆಲಸಕ್ಕೆ ಹೋದರೆ ಯಾರೂ ಕೆಲಸ ಕೊಡಲ್ಲ, ಹಸಿವು ತಾಳಲಾಗದೆ ಕೈಗೆ ಸಿಕ್ಕ ಪೇಪರ್ ತಿಂದು ಸಿಕ್ಕ ಆಯಿಲ್ ಕುಡಿದೆ, ತದನಂತರ ಅದೇ ಪ್ರವೃತ್ತಿಯಾಯಿತು. ಅಂದಿನಿಂದ ಇಂದಿನವರೆಗೂ ಇಡೀ ದೇಶದ ಮೂಲೆ ಮೂಲೆಗೂ ತಿರುಗಾಡಿ ಜೀವನ ಸಾಗಿಸಲು ಪ್ರಯತ್ನ ಪಡ್ತಾ ಇದ್ದೇನೆ. ಹಲವಾರು ವೈದ್ಯರು ನನ್ನನ್ನ ಪರೀಕ್ಷಿಸಿ ಯಾವುದೇ ತೊಂದರೆ ಇಲ್ಲದೆ ಇರುವ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ತಾವು ಯಾರ ಬಳಿಯೂ ಭಿಕ್ಷೆ ಬೇಡುವುದಿಲ್ಲ, ವರ್ಷಕ್ಕೊಮ್ಮೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರ್ತೇನೆ, ಅದು ಬಿಟ್ಟು ಗ್ಯಾರೇಜ್ಗಳ ಬಳಿ ಹೋಗಿ ಆಯಿಲ್ ತೆಗೆದುಕೊಂಡು ಕುಡಿಯುತ್ತೇನೆ, ಪ್ರತಿದಿನ 4 ಬಾಟಲ್ ಆಯಿಲ್ ಕುಡಿಯುತ್ತೇನೆ, ಸುಟ್ಟ ಪೇಪರ್ ತಿನ್ನುತ್ತೇನೆ, ಆಗಾಗ ಚಹಾ ಸೇವನೆ ಮಾಡ್ತೀನಿ ಎಂದು ತಿಳಿಸಿದ್ದಾರೆ. ಒಟ್ಟಾರೆ ಕುಮಾರ್ ಅದೇಗೆ ಪೇಪರ್ ತಿಂದು ಆಯಿಲ್ ಕುಡಿದು ಅರಗಿಸಿಕೊಂಡು ಬದುಕಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಿಮ್ದು ಸ್ವಂತ ಊರು ಶಿವಮೊಗ್ಗ? ಅವಾಗ ಒಬ್ಳು ಕಾರವಾರ ಕಾರ್ಯಕರ್ತ ಕರ್ಕೊಂಡಾಗ 5 ವರ್ಷ ಕೆಲಸ ಮಾಡ್ಕೊಂಡು ಸಂಬಳ ಕೊಡಲಿಲ್ಲ. ಶಬರಿಮಲೆ ಅವಾಗ ಊಟಕ್ಕೆ ಇಲ್ಲ, ದುಡಿ ಆಗಿದೆ ಅಷ್ಟೇ, ಅವಾಗಿಂದನೂ ಇದೆ. ಅದೇ ಊಟಕ್ಕೆ ಸಿಗ್ಲಿಲ್ಲ ಅಂತ ಅನಿವಾರ್ಯವಾಗಿ ಕಲ್ತ್ಕೊಂಡ್ರು, ಕೇಳಿದ್ವಿ ಕೆಲಸ ಎಲ್ಲೂ ಆಗ್ಲಿಲ್ಲ, ಆ ಟೈಮಲ್ಲಿ ಆಯಿಲ್ ಸಿಕ್ಕಿ ಹೋದೆ ಕೊಡ್ದೆ ಅಷ್ಟೇ. ಅದೇ ಜೀವನ ಆಗೋಯ್ತು ಈಗ, ಅವಾಗಿಂದನೂ ಇದೆ ನಮ್ದು. ರೈತರು ಯೋಜನೆಗಳನ್ನು ಬಳಸಿಕೊಂಡು ಆರ್ಥಿಕ ಅಭಿವೃದ್ಧಿ ಸಾಧಿಸಲಿ ಎಂದು ಚಿಂತಾಮಣಿಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ರೈತರ ಅನುಕೂಲಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ರೈತರು ಯೋಜನೆಗಳ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ವಿಧಾನಸಭೆ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸಭಾಂಗಣದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಡಿ ಮಂಜೂರಾಗಿರುವ ಕೃಷಿ ಹೊಂಡ, ಪಾಲಿ ಹೌಸ್, ಪ್ಯಾಕ್ ಹೌಸ್, ಈರುಳ್ಳಿ ಶೆಡ್, ಮಿನಿ ಟ್ರ್ಯಾಕ್ಟರ್, ಟ್ಯಾಂಕರ್ ಸೇರಿದಂತೆ ಇತರೆ ಯೋಜನೆಗಳಿಗೆ ಫಲಾನುಭವಿಗಳ ಆಯ್ಕೆಗೆ ಲಾಟರಿ ಎತ್ತುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ವಿವಿಧ ರೀತಿಯ ಸಹಾಯಧನ ನೀಡಲಾಗುತ್ತದೆ. ಕೃಷಿ ಪದ್ಧತಿಯನ್ನು ಉತ್ತಮಗೊಳಿಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಆಯ್ಕೆಯಾದ ಫಲಾನುಭವಿಗಳು ಸಮಯಕ್ಕೆ ಸರಿಯಾಗಿ ಡಿಡಿ ಮೊತ್ತ ಪಾವತಿಸಿ ಕೆಲಸ ಪ್ರಾರಂಭಿಸಬೇಕು ಎಂದರು. ಆ ನಿಗದಿಯಲ್ಲಿ ಉದಾಹರಣೆಗೆ ಕೃಷಿ ಹೊಂಡಗಳನ್ನು ಈಗಾಗಲೇ ಗಮನಿಸಿದಾಗ ಸಾವಿರ ಕೇಳ್ತಾ ಇದ್ರು, 5 ನಮ್ಮ ಕೃಷಿ ಹೊಂಡಗಳು ಈ ತಾಲೂಕು ಬಂದಿರತಕ್ಕಂಥದ್ದು. ಅದರಲ್ಲಿ ಎಲ್ಲ ವರ್ಗದವರು ಕೂಡ ನಾವು ಮೀಸಲು ಅದರ ಪ್ರಕಾರ ಮೀಸಲಾತಿಯಂತೆ ನಾವು ನಿಗದಿಪಡಿಸಿ ಗುರಿಯನ್ನು ನಿಗದಿಪಡಿಸಬೇಕು.
ಇಲ್ಲಿ ನಾವು ನೇರವಾಗಿ ಇಲಾಖೆಯಿಂದ ಅದನ್ನು ಆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವರಿಗೆ ಅನ್ಯಾಯ ಆಗತಕ್ಕಂಥ ಸಂದರ್ಭ ಕೂಡ ಉಂಟು. ಹಾಗಾಗಿ ಯಾರು ಪತ್ರಿಕೆಗಳಲ್ಲಿ ಮಾಧ್ಯಮದ ಮುಖಾಂತರ ಅಥವಾ ಇಲಾಖೆಗೆ ಹೋಗಿ ಅಲ್ಲಿ ವಿಚಾರ ತಿಳ್ಕೊಂಡು ಅರ್ಜಿಗಳನ್ನು ಸಲ್ಲಿಸಿರ್ತಾರೋ ಅಂತಹ ಅರ್ಜಿಗಳನ್ನು ಅಲ್ಲಿ ನೇರವಾಗಿ ಅಲ್ಲಿ ಒಂದು ಊಹಿಯನ್ನು ನಿರ್ವಹಿಸಿರ್ತಾರೆ. ಅದರ ಪ್ರಕಾರ ಇಲ್ಲಿ ಲಾಟ್ರಿಯನ್ನು ಮಾಡ್ತಕ್ಕಂಥ ಉದಾಹರಣೆಗೆ ನಮಗೆ ಕೃಷಿ ಹೊಂಡಗಳಿಗೆ ತಾಲೂಕು 5 ನಮ್ಮ ಈ ತಾಲೂಕು 5 ಗುರಿಯನ್ನು ನಿಗದಿಪಡಿಸಿದೆ. ಈಗಾಗಲೇ ನಮಗೆ ಇದರಲ್ಲಿ 41 ಜನರಲ್ ಅಂದರೆ ಇತರೆ ವರ್ಗದವರಿಗೆ, 10 ಪರಿಶಿಷ್ಟ ಜಾತಿಗೆ, 5 ನಮ್ಮ ಏನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರ್ತಕ್ಕಂಥದ್ದು. ಹೀಗಾಗಿ ಆ 5 ಕೂಡ ನಾವು ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಏನು ನಮ್ಮ ತಾಲೂಕು ವ್ಯಾಪ್ತಿಗೆ ಬರತಕ್ಕಂಥ ಆಯಾ ಭಾಗದ ಗೌರವ ಜನಪ್ರತಿನಿಧಿಗಳೊಂದಿಗೆ ಸೇರಿ ಜನರನ್ನು ಸೇರಿಸಿ ಮಾಧ್ಯಮ ಮಿತ್ರರನ್ನು ಕೂಡ ಸೇರಿಸಿ ಪಾರದರ್ಶಕವಾಗಿ ಈ ಫಲಾನುಭವಿಗಳಿಗೆ ಆಯ್ಕೆಯಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತೋಟಗಾರಿಕೆಯಲ್ಲಿ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥ. ತಾಲೂಕು ಪಂಚಾಯತಿ ಅಧ್ಯಕ್ಷೆ ಕವಿತಾ ಮಂಜುನಾಥ್, ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಇತರರು ಇದ್ದರು. ಕುಣಿಗಲ್ ತಾಲೂಕು ಕೊಪ್ಪ ಗ್ರಾಮದಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಮತದಾರರಿಗೆ ಅಭಿನಂದನೆ ಸಲ್ಲಿಸಿದರು. ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ಕೊಪ್ಪ ಗ್ರಾಮ ಪಂಚಾಯಿತಿ ಸಮೀಪ 3ನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದ ಡಿಕೆ ಸುರೇಶ್ ಮೈತ್ರಿ ಪಕ್ಷದ ಕಾರ್ಯಕರ್ತರಿಗೆ ಭೋಜನಕೂಟ ಆಯೋಜಿಸಿ ಕೃತಜ್ಞತಾ ಸಮಾರಂಭ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಸಂಸದ ಡಿಕೆ ಸುರೇಶ್, ನಮೋ ಅಲೆಯ ನಡುವೆಯೂ ಅತ್ಯಧಿಕ ಮತ ನೀಡಿ ಜಯಶೀಲರನ್ನಾಗಿ ಮಾಡಿದ ಮೈತ್ರಿ ಪಕ್ಷದ ಮತದಾರರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ರಾಜ್ಯದ ಏಕೈಕ ಕಾಂಗ್ರೆಸ್ ಸಂಸದನಾಗಿದ್ದೇನೆಂಬ ಅಳುಕು ತಮಗಿಲ್ಲ. ರಾಜ್ಯದ ನೆಲ ಜಲ ಭಾಷೆ ವಿಷಯವಾಗಿ ಯಾವುದೇ ಸಮಸ್ಯೆ ಬಂದರೂ ಸಂಸತ್ತಿನ ಒಳಗೆ ಹೊರಗೆ ಪರಿಣಾಮಕಾರಿಯಾಗಿ ಹೋರಾಟ ಮಾಡಿ ಜನತೆಯ ನಂಬಿಕೆಗೆ ಬದ್ಧನಾಗಿ ನಡೆದುಕೊಳ್ಳುತ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟದ ದಿನಗಳಿವೆ, ಆದರೆ ಅದು ಶಾಶ್ವತವಲ್ಲ, ಮುಂದೆ ಒಳ್ಳೆಯ ದಿನಗಳು ಬರುತ್ತವೆ. ಕುಣಿಗಲ್ ಕ್ಷೇತ್ರಕ್ಕೆ ಹೇಮಾವತಿ ನೀರು ಹರಿಸುವ ಯೋಜನೆ ರೂಪಿಸಿದ್ದ ವೈಕೆ ರಾಮಯ್ಯ, ಉಚ್ಚಮಾಸ್ತಿಗೌಡ, ಮುದ್ದಹನುಮೇಗೌಡ, ರಾಮಸ್ವಾಮಿ, ಡಿ ನಾಗರಾಜಯ್ಯ ಅವರ ಯೋಜನೆಗಳಿಗೆ ಮತ್ತಷ್ಟು ಒತ್ತು ಕೊಟ್ಟು ತಾಲೂಕಿನ ಜನತೆಗೆ ನೀರಾವರಿ ನ್ಯಾಯ ದೊರಕಿಸಿಕೊಡುತ್ತೇನೆ ಎಂದರು. ಪಕ್ಷಕ್ಕೆ ಸವಾಲಿನ ಪ್ರಶ್ನೆ ಇದೆ, ಕಷ್ಟದ ದಿನಗಳಿದೆ. ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು 44 ಜನ ಗೆದ್ದಿದ್ವಿ. ಕರ್ನಾಟಕದಿಂದ 9 ಜನ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ರು. ಆದರೆ ಇವತ್ತು ಜೆಡಿಎಸ್ನ ಒಬ್ಬರು, ಕಾಂಗ್ರೆಸ್ನಿಂದ ಒಬ್ರು, ಪಕ್ಷೇತರರಾಗಿ ಒಬ್ರು, 25 ಜನ ಬಿಜೆಪಿಯ ಸಂಸತ್ ಸದಸ್ಯರನ್ನ ಕೊಟ್ಟಿದ್ದಾರೆ. ಆದರೆ ನಾನು ಆತ್ಮಸ್ಥೈರ್ಯವನ್ನು ಯಾವತ್ತೂ ಕೂಡ ಕಳ್ಕೊಳ್ಳೋದಿಲ್ಲ. ಕರ್ನಾಟಕದ ನೆಲ ವಿಚಾರದಲ್ಲಿರ್ಬೋದು, ಜಲದ ವಿಚಾರದಲ್ಲಿರ್ಬೋದು, ಏನೇ ಬಂದರೂ ಕೂಡ ಪ್ರಾಮಾಣಿಕವಾಗಿ ಸಂಸತ್ನಲ್ಲಿ ಹೊರಗಡೆ ಇರ್ಬೋದು, ಈ ಕ್ಷೇತ್ರದ ಈ ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಹಗಲು ರಾತ್ರಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರ ಹಕ್ಕನ್ನು ಕಸಿತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡ್ತಾ ಇಲ್ಲ. ನಮ್ಮ ಕುಣಿಗಲ್ ಪಾಲನ್ನ ಕುಣಿಗಲ್ಗೆ ವೈಕೆ ರಾಮಯ್ಯನವರು, ಸನ್ಮಾನ್ಯ ಉಚ್ಚಮಾಸ್ತಿಗೌಡರು, ಸನ್ಮಾನ್ಯ ಮುದ್ದಹನುಮೇಗೌಡರು, ನಾಗರಾಜಯ್ಯನವರು, ರಾಮಸ್ವಾಮಿಗೌಡರು ಎಲ್ಲರೂ ಏನು ಒಂದು ಕನಸನ್ನ ಇಟ್ಕೊಂಡು ಈ ಒಂದು ಕುಣಿಗಲ್ಗೆ ನೀರು ಬರಬೇಕು, ಕುಣಿಗಲ್ ತಾಲೂಕಿನ ಜನರ ರೈತರ ಕನಸು ನನಸು ಆಗಬೇಕು ಅಂತಕ್ಕಂಥ ಒಂದು ಕೆಲಸವನ್ನ ಮುಂದುವರಿಸಿಕೊಂಡು ಒಂದು ಪಂಕ್ತಿಯನ್ನ ಹಾಕೊಟ್ಟಿದ್ದಾರೆ. ಆ ಪಂಕ್ತಿಗೆ ಒಂದು ಮುಕ್ತಿಯನ್ನ ಕೊಡ್ತಕ್ಕಂಥ ಒಂದು ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, ತಾಲೂಕಿನ ಜನ ಹೆಚ್ಚಿನ ಮತ ನೀಡಿ 3ನೇ ಬಾರಿಗೆ ಸಂಸದರಾಗಿ ಡಿಕೆ ಸುರೇಶ್ ಅವರನ್ನ ಜಯಶೀಲರನ್ನಾಗಿ ಮಾಡಿದ್ದಾರೆ. ಸಂಸದರು ತಾಲೂಕಿನ ದೊಡ್ಡಕೆರೆ ಮಾರ್ಕನಹಳ್ಳಿ ಜಲಾಶಯಕ್ಕೆ ಹೇಮಾವತಿ ನೀರು ನೇರವಾಗಿ ಹರಿಸಲು ಲಿಂಕ್ ಕೆನಾಲ್ ಕಾಮಗಾರಿ ಅನುಷ್ಠಾನಗೊಳಿಸಿ ಕನಕಪುರ ಮಾದರಿಯಲ್ಲಿ ತಾಲೂಕಿನ ರೈತರಿಗೆ ನೀರಾವರಿ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು. ಅದೇ ಒಂದು ವ್ಯವಸ್ಥೆಯಲ್ಲಿ ಮುಂದೆ ಹೋಗಿ ನಮ್ಮ ಕುಣಿಗಲ್ ಕೆರೆ ಮತ್ತು ಮಾರ್ಕನಹಳ್ಳಿ ಕೆರೆಗೆ ಏನು ನಾವು ಅವಲಂಬಿಸಿಕೊಂಡಿದ್ದೇವೆ ಅದಕ್ಕೆ ಲಿಂಕ್ ಕೆನಾಲ್ ಕೊಡೋದು ಮೂಲಕ ಇವತ್ತು ನೀವು ನಮ್ಮ ರೈತರ ಜೀವನವನ್ನು ಹಸನಗೊಳಿಸಬೇಕು. ಕನಕಪುರವನ್ನು ಯಾವ ರೀತಿ ರೈತರಿಗೆ ಮಾರ್ಗದರ್ಶನ ಆಗಿದ್ದೀರಿ ಅದೇ ರೀತಿ ಇವತ್ತು ಕುಣಿಗಲ್ ತಾಲೂಕಿಗೆ ಹೆಚ್ಚಿನ ರೀತಿ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ, ವೆಂಕಟರಾಮು, ನೂತನ ಪುರಸಭೆ ಸದಸ್ಯರು, ಮುಖಂಡರು ಹಾಜರಿದ್ದರು.
ಪುಂಡರ ಹಾವಳಿ ತಡೆಯಲು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ವಿಜಯಪುರದಲ್ಲಿ ಎಎಸ್ಪಿ ಸುಜಿತ್ ತಿಳಿಸಿದ್ದಾರೆ. ವೀಲಿಂಗ್ ಮಾಡುವವರು ಮತ್ತು ಹೆಣ್ಣು ಮಕ್ಕಳನ್ನು ಚುಡಾಯಿಸುವ ಪುಂಡರ ಹಾವಳಿ ಹೆಚ್ಚಾಗಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆ ಮಟ್ಟ ಹಾಕಲು ಹೊಸದಾಗಿ ತಂಡ ರಚನೆ ಮಾಡಿ ಅಂತಹವರನ್ನು ಸದೆಬಡಿಯಲಾಗುವುದು ಎಂದು ಎಎಸ್ಪಿ ಸುಜಿತ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ವೃತ್ತದ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರ ಸಭೆಯಲ್ಲಿ ಮಾತನಾಡಿ, ಸಾರ್ವಜನಿಕರಿಂದ ಸಲಹೆ ಸೂಚನೆಗಳು ಬೇಕು. ನಿಮ್ಮೆಲ್ಲರ ಸಲಹೆ ಪಡೆದು ರೂಪುರೇಷೆಗಳನ್ನು ಸಿದ್ದಪಡಿಸುತ್ತೇವೆ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೂ ಬಗೆಹರಿಸಲು ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕಾಗಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬೀಟ್ ಪೊಲೀಸರನ್ನು ನೇಮಕ ಮಾಡಲಾಗಿದೆ. ಅವರು ಆ ಗ್ರಾಮದ ಸಮಸ್ಯೆ ಬಗೆಹರಿಸಲಿದ್ದಾರೆ. ಅಲ್ಲದೆ ನಿಮಗೆ ಇರುವ ಸಮಸ್ಯೆಗಳನ್ನು ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಇದ್ದರೂ ಹೇಳಿ, ಉತ್ತಮವೆನಿಸಿದರೆ ಜಾರಿಗೆ ತರೋಣ ಎಂದು ತಿಳಿಸಿದರು. ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಮಾಡಿ ಆ ನಾಗರಿಕರ ಸಮಸ್ಯೆಗಳನ್ನ ಏನು ಅಂತ ನಾವು ತಿಳ್ಕೊಂಡು ಅದಕ್ಕೆ ಪೂರಕವಾದಂತ ಒಂದು ಪೊಲೀಸ್ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮದೊಂದು ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ನಾನೇ ಇವತ್ತು ಖುದ್ದಾಗಿ ಬಂದು ಈ ಒಂದು ಜನಸಂಪರ್ಕ ಸಭೆಯನ್ನ ಏರ್ಪಡಿಸಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಬಹಳ ನಮ್ಮ ಪೊಲೀಸ್ ಇಲಾಖೆ ಜನರ ಹತ್ರ ಹೋಗ್ತಕ್ಕಂತಹ ಬಹಳಷ್ಟು ಕಾರ್ಯಕ್ರಮಗಳನ್ನು ಬಹಳಷ್ಟು ವ್ಯವಸ್ಥೆಯನ್ನು ನಾವು ಇತ್ತೀಚೆಗೆ ಅಳವಡಿಸ್ಕೊಂಡಿದ್ದೀವಿ. ಅದರಲ್ಲಿ ಬೀಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇವತ್ತು ಪ್ರತಿ ಹಳ್ಳಿ ಅಥವಾ ಚಿಕ್ಕ ಚಿಕ್ಕ ಹಳ್ಳಿ ಇದ್ದರೆ ಪ್ರತಿ ಎರಡು ಹಳ್ಳಿಗಳನ್ನು ಸೇರಿಸಿ ನಾವು ಒಂದು ನ್ಯೂ ಬೀಟ್ ಸಿಸ್ಟಮನ್ನು ತಂದಿದ್ದೀವಿ. ಆ ಪ್ರತಿ ಒಂದು ಹಳ್ಳಿ ಅಥವಾ ಎರಡು ಹಳ್ಳಿಗೆ ಒಬ್ಬ ಪೊಲೀಸನ್ನು ನಾವು ನಿಯೋಜನೆ ಮಾಡಿದ್ದೀವಿ, ಪರ್ಮನೆಂಟ್. ಅವರು ಪ್ರತಿ ತಿಂಗಳಿಗೆ ಎರಡು ಸಲ ನಿಮ್ಮ ಬೀಟಿಗೆ ಅವರು ಬಂದೇ ಬರ್ತಾರೆ. ಮತ್ತೆ ನಿಮ್ಮ ಹಳ್ಳಿನಲ್ಲಿ ಏನಾದ್ರು ಸಮಸ್ಯೆ ಆದರೆ ಪ್ರತಿದಿನ ಆದರೆ ಪ್ರತಿದಿನನೂ ಬರ್ತಾರೆ. ಆ ಬೀಟಲ್ಲಿ ಇರ್ತಕ್ಕಂಥ ಪೊಲೀಸು ಸಂಪೂರ್ಣವಾಗಿ ಆ ವಿಲೇಜ್ ಕೆಲಸಕ್ಕೋಸ್ಕರನೇ ನಿಮ್ಮ ಏನು ಎರಡು ಅಥವಾ ಮೂರು ಹಳ್ಳಿ ಒಂದು ಹಳ್ಳಿಗೆ ನಿಯೋಜನೆ ಆಗಿದ್ದರೆ ಸಂಪೂರ್ಣ ಅವರು ಡೆಸಿಗ್ನೇಟೆಡ್ ಪೊಲೀಸ್ ನಿಮಗೋಸ್ಕರನೇ. ಏನೇ ಸಮಸ್ಯೆ ಇದ್ರೂ ನೀವು ಅವರು ಫೋನ್ ನಂಬರ್ ಅನ್ನ ಇಟ್ಕೊಂಡು ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತದೆ. ವೃತ್ತ ಆರಕ್ಷಕ ಪ್ರಕಾಶ್ ಮಾತನಾಡಿ, ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವುದು, ಹೆಣ್ಮಕ್ಕಳನ್ನ ಚುಡಾಯಿಸುವವರನ್ನ ಬಂಧಿಸುವುದು, ಸಿಸಿಟಿವಿ ಅಳವಡಿಕೆ, ಬೈಕ್ ವೀಲಿಂಗ್ಗೆ ಬ್ರೇಕ್ ಹಾಕುವ ಕಾರ್ಯಗಳನ್ನ ಮಾಡಲಾಗುವುದು, ಅಲ್ಲದೆ ಬೀದಿ ಬೀದಿಗಳಲ್ಲಿ ತಲೆ ಎತ್ತಿರುವ ಮದ್ಯ ಮಾರಾಟ ತಡೆಯಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದರು. ಯಾವಾಗ ಯಾವ ನಿಮ್ಮ ಸಮಸ್ಯೆ ಎಲ್ಲಿ ಕಾಣಿಸೋದು ಅವಾಗಲೇ ನಮಗೆ ಫೋನ್ ಮಾಡಿ ನೇರವಾಗಿ ಹೇಳ್ಬೋದು, ನಾವು ಅವಾಗಲೇ ಅಟೆಂಡ್ ಮಾಡ್ತೀವಿ. ಆಕ್ಚುಲಿ ಈ ಸಮಸ್ಯೆ ನನ್ನ ಗಮನಕ್ಕೆ ಬಂದಿತ್ತು. ವಿಜಯಪುರ ಪಿಎಸ್ಐ ನರೇಶ್ ನಾಯಕ್, ವಿಶ್ವನಾಥ್ಪುರ ಪಿಎಸ್ಐ ಮಂಜುನಾಥ್, ಮುಖಂಡರಾದ ನಾರಾಯಣ ಸ್ವಾಮಿ, ಕೃಷ್ಣಪ್ಪ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.